ಅಮಾನತುಗೊಂಡ ಪೊಲೀಸ್ ಅಧಿಕಾರಿಯಾಗಿರುವಂತ ಅಲೋಕ್ ಕುಮಾರ್ ಅವರ ವಿಚಾರಣೆಯನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸಿಐಡಿ ತನಿಖಾಧಿಕಾರಿಗಳಿಂದ ಅಲೋಕ್ ಕುಮಾರ್ ಅವರ ವಿಚಾರಣೆ ಈಗ ನಡೆಯತಾ ಇದೆ ಲಾಟರಿ ಕಿಂಗ್ ಪಿನ್ ರಾಜನ್ ಜೊತೆ ಅಲೋಕ್ ಕುಮಾರ್ ಅವರಿಗೆ ಸಂಪರ್ಕ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಮಾನತುಗೊಳಿಸಲಾಗಿದೆ ಸುವರ್ಣ ನ್ಯೂಸ್ ನ ಕಾರ್ಯಾಚರಣೆಯಲ್ಲಿ ಕೂಡ ಅಲೋಕ್ ಕುಮಾರ್ ಅವರ ಹೆಸರು ಪಾರಿ ರಾಜನ್ ಬಹಿರಂಗಗೊಳಿಸಿದ ಅಲೋಕ್ ಕುಮಾರ್ ಹೆಸರನ್ನ ಕಿಂಗ್ ಪಿನ್ ರಾಜನ್ ಬಾಯಿಬಿಟ್ಟಿದಂತ ಹಿನ್ನೆಲೆಯಲ್ಲಿ ನಿನ್ನೆ ಅಲೋಕ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿತ್ತು ಒಂದಂಕಿ ಅಕ್ರಮ ಲಾಟರಿ ದಂಧೆಯಲ್ಲಿ ಪಾರಿ ರಾಜನ್ ಜೊತೆ ಅಲೋಕ್ ಕುಮಾರ್ ಅವರಿಗೆ ಸಂಪರ್ಕ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯೇ ಸರ್ಕಾರ ಅಲೋಕ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿದೆ ಈಗ ಸಿಐಡಿ ತನಿಖಾಧಿಕಾರಿಗಳು ಅಲೋಕ್ ಕುಮಾರ್ ಅವರ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಸಿಐಡಿ ಕಚೇರಿಯ ಮುಖ್ಯ ದ್ವಾರವನ್ನ ಬಂದ್ ಮಾಡಿ ಅಲೋಕ್ ಕುಮಾರ್ ಅವರ ವಿಚಾರಣೆಯನ್ನ ಒಳಗೆ ನಡೆಸಲಾಗ್ತಾ ಇದೆ ನಿನ್ನೆ ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ಅಲೋಕ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿ ಅನ್ನುವಂತ ಆದೇಶವನ್ನ ಹೊರಡಿಸಿತ್ತು ಕಿಂಗ್ ಪಿನ್ ಪಾರಿ ರಾಜನ್ ಕೂಡ ಅಲೋಕ್ ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪವನ್ನ ಮಾಡಿದ್ದ ಈ ಹಿನ್ನೆಲೆಯಲ್ಲಿ ಪಾರಿ ರಾಜನ್ ಜೊತೆ ಅಲೋಕ್ ಕುಮಾರ್ ಅವರಿಗೆ ಸಂಪರ್ಕ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರ ಹೆಸರು ಪ್ರಸ್ತಾಪವಾದಂತ ನಿಟ್ಟಿನಲ್ಲಿ ಸರ್ಕಾರ ಅಲೋಕ್ ಕುಮಾರ್ ಅವರನ್ನ ಅಮಾನತುಗೊಳಿಸಿತ್ತು ಈಗ ಸಿಐಡಿ ತನಿಖಾಧಿಕಾರಿಗಳು ಅಲೋಕ್ ಕುಮಾರ್ ಅವರ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಸಿಐಡಿ ಕಚೇರಿಯ ಮುಖ್ಯ ದ್ವಾರವನ್ನ ಬಂದ್ ಮಾಡಿ ಒಳಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ರಿಪೋರ್ಟರ್ ರಮೇಶ್ ಕುಮಾರ್ ಈಗ ಸಿಐಡಿ ಆಫೀಸ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗಾಗಲೇ ಅಲೋಕ್ ಕುಮಾರ್ ಅವರನ್ನ ಅಮಾನತು ಮಾಡಿ ಅಂತ ಸರ್ಕಾರ ನಿನ್ನೆ ಆದೇಶವನ್ನ ಹೊರಡಿಸಿದೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಇವರ ಅಂದ್ರೆ ಅಲೋಕ್ ಕುಮಾರ್ ಅವರ ತನಿಖೆಯನ್ನ ಈಗಾಗಲೇ ಆರಂಭಿಸಿದ್ದಾರೆ ಹೇಗೆ ಖಂಡಿತ ನವಿತಾ ಅಂದ್ರೆ ಈಗೇನು ರಾಜ್ಯದಲ್ಲಿ ಅಕ್ರಮ ಲಾಟರಿ ದಂಧೆ ನಡೀತಾ ಇದೆ ಅನ್ನುವಂತ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಒಂದು ಕವರ್ ಸ್ಟೋರಿಯನ್ನ ಮಾಡಿ ಒಂದು ಈ ಅಕ್ರಮವನ್ನು ಬಯಲಿಗೆಳೆದಿತ್ತು ಆ ಒಂದು ಸ್ಟೋರಿಯನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಈ ಒಂದು ತನಿಖೆಗೆ ಆದೇಶವನ್ನು ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಹಂತದಲ್ಲಿ ಕೆಲವು 32 ಜನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಪ್ರಮುಖವಾದಂತಹ ಒಂದು ಅಂಶ ಹೊರಗೆ ಬಂದಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಧರಣೇಂದ್ರ ಎಸ್ ಪಿ ಧರಣೇಂದ್ರ ಅವರನ್ನ ಅಮಾನತು ಮಾಡಿದಂತ ರಾಜ್ಯ ಸರ್ಕಾರ ನಿನ್ನೆ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಅಲೋಕ್ ಕುಮಾರ್ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿತ್ತು ಅದರಲ್ಲಿ ಪ್ರಮುಖವಾಗಿ ಅಲೋಕ್ ಕುಮಾರ್ ಈ ಒಂದು ದಂಧೆಯ ಹಿಂದೆ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿತ್ತು ಅದರಲ್ಲಿ ಪ್ರಮುಖವಾಗಿ ಅಲೋಕ್ ಕುಮಾರ್ ಆರೋಪಿ ರಾಜನ್ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದರು ಅನ್ನುವಂತದ್ದು ತನಿಖೆ ಹಂತದಲ್ಲಿ ಸಿಕ್ಕಿರುವಂತಹದ್ದು ಅದರಲ್ಲಿ ಪ್ರಮುಖವಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತರ ಕಚೇರಿಯಿಂದ ರಾಜನ್ ಅವರಿಗೆ ದೂರವಾಣಿ ಕರೆ ಹೋಗುತ್ತೆ ಅದರಲ್ಲಿ ಒಮ್ಮೆ ಕೆಜಿಎಫ್ ನಲ್ಲಿ ಇದ್ದಂಥ ಲಾಟರಿ ವಿಂಗ್ ನ ಪಿಎಸ್ಐ ಪ್ರಕಾಶ್ ಅವರು ರಾಜನ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಕೂಡ ಅಲೋಕ್ ಕುಮಾರ್ ಅವರ ಕಚೇರಿಯಿಂದ ಒಂದು ಲ್ಯಾಂಡ್ ಲೈನ್ ಇಂದ ದೂರವಾಣಿ ಕರೆ ಹೋಗಿ ಅಲ್ಲಿಂದ ರಾಜನ್ ಅವರ ವಿರುದ್ಧ ಯಾವ ರೀತಿ ಅಂತ ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತ ಒಂದು ಸೂಚನೆ ಸಿಕ್ಕಿತ್ತು ಅನ್ನುವಂತ ಅಂಶವನ್ನ ಖುದ್ದಾಗಿ ಪಿಎಸ್ಐ ಪ್ರಕಾಶ್ ಅವರೇ ಸಿಐಡಿ ತನಿಖಾ ತಂಡದ ಮುಂದೆ ಒಪ್ಪಿಕೊಂಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಅಲೋಕ್ ಕುಮಾರ್ ಅವರು ಮೇಲ್ನೋಟಕ್ಕೆ ಪ್ರಾಥಮಿಕ ಹಂತದಲ್ಲಿ ಅವರು ಆರೋಪಿ ಇದ್ದಾರೆ ಅನ್ನುವಂತಹದ್ದು ತನಿಖಾ ತಂಡ ಮತ್ತೆ ರಾಜ್ಯ ಸರ್ಕಾರ ಒಂದು ಪ್ರಮುಖವಾದಂತಹ ಒಂದು ಏನು ನಿರ್ಧಾರಕ್ಕೆ ಬಂದಿತ್ತು ಆ ನಿಟ್ಟಿನಲ್ಲಿ ಅಮಾನತನ್ನು ಮಾಡಿತ್ತು ಇವತ್ತು ನಿನ್ನೆ ಏನು ಅಮಾನತು ಮಾಡಿ ಆದೇಶನ ಹೊರಡಿಸಿತ್ತು ಇವತ್ತು ಸಿಐಡಿ ಅಧಿಕಾರಿಗಳಂದ್ರೆ ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂತಹ ಅಧಿಕಾರಿಗಳಾಗಿದ್ದರು ಅಂದ್ರೆ ಸ್ಪೆಷಲ್ ಯೂನಿಟ್ ಮತ್ತೆ ಎಕನಾಮಿಕ್ಸ್ ಅಫೆನ್ಸಸ್ ಯೂನಿಟ್ ಏನು ಈ ಒಂದು ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖಾಧಿಕಾರಿಗಳ ಮುಂದೆ ಅಲೋಕ್ ಕುಮಾರ್ ಅವರು ಇವತ್ತು ಹಾಜರಾಗಿರುವಂತಹದ್ದು ಅಂದ್ರೆ ನಿನ್ನೆ ಅದೇ ಅಮಾನತು ಆದೇಶ ಹೊರಟ ನಂತರವಷ್ಟೇ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಅಲೋಕ್ ಕುಮಾರ್ ಸಿಐಡಿ ಕಚೇರಿಗೆ ಅದರಲ್ಲಿ ಕೂಡ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು ಅದರಲ್ಲಿ ಜೊತೆಯಾಗಿ ಈಗಾಗಲೇ ಈ ಹಿಂದೆ ಅಮಾನತುಗೊಂಡಿದ್ದ ಎಸ್ ಪಿ ಧರಣೇಂದ್ರ ಇದ್ದಾರೆ ಅವರನ್ನೂ ಕೂಡ ಅಂದ್ರೆ ಇಬ್ಬರು ಐಪಿಎಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಅವರ ಮೇಲೆ ಏನೆಲ್ಲ ಆರೋಪಗಳು ಕೇಳಿಬಂದಿದೆ ಅದರಲ್ಲಿ ಅವರ ರಾಜನ್ ಅವರ ಜೊತೆ ಏನು ನೇರ ಸಂಪರ್ಕ ಆಯಿತು ಈ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರು ಒಬ್ಬ ನನ್ನ ಹಿತೈಷಿ ಒಬ್ಬ ಪೊಲೀಸ್ ಫ್ರೆಂಡ್ ಆತನೇ ದಂಧೆಯಲ್ಲಿ ಭಾಗವಹಿಸಿದ ಸಂಬಂಧಪಟ್ಟಂತೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ ಅನ್ನುವಂಥ ಮಾತನ್ನು ಏನು ಸಮಜಾಯಿಷಿಯನ್ನು ಕೊಡಲಿಕ್ಕೆ ಮುಂದಾಗಿದ್ರು ಆ ನಿಟ್ಟಿನಲ್ಲಿ ಅದು ಅಲೋಕ್ ಕುಮಾರ್ ಹೇಳ್ತಾ ಇರುವಂತಹ ಮಾತು ಎಷ್ಟು ಮಟ್ಟಿಗೆ ಸತ್ಯ ಮತ್ತು ತನಿಖಾ ಹಂತದಲ್ಲಿ ಸಿಕ್ಕಿರುವಂತಹ ಏನು ಮಾಹಿತಿಗಳಿದೆ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನು ಖುದ್ದು ಆರೋಪಿಯ ಮುಂದೆ
आरोप महिता पड़को तनिखाधिकारी कर्तव्य आ निटे तनिखया विचारण निटल धरणेन्द्र ऐन मेलनोट के अंदर अधिकृत दंधेल भाग आगे भाग आगे तनिखे आरंभ हंत गोत अमान इबर तीव्र विचारण इन भानवर कूड़ा सीएडी अधिकारी साकु केस निटे ना सीएडी कचेरिया नोडबू सीएडी कचेरी मुद्दे हिरीय अधिकारी अंद्रे तनिखे हाजर तक इडी कचेरिया मुंबल अंद्रे गेट क्लोज मत इले यार बरतार यार हर मत यार बरतार अवंत वीडियोग्रफिया मुंदा अंद्रे इदे मोट्ट मोदल बारिगे सीएडी कचेरिया मुंभागदल्लि ओंदु सी क्यामेरावन्न इट्टुकोंडु एल्ला चलनवलनगळन्नु कूड अंद्रे क्यामेरा कण्णल्लि सेरे हिडिदिरुवंत इदु मोट्ट मोदल बारिगे याकंद्रे ओब्बरु ऐपीएस अधिकारिगळु ओळगडे विचारणेयल्लि इब्बरु ऐपीएस अधिकारिगळु विचारणेगे ओळपट्ट संदर्भदल्लि इल्लि अंद्रे सीएडी कचेरि मुंदे यारेल्ल बर्तारे एनु माड्तारे अन्नुवंतद्दन्न सूक्ष्मवागि तिळ्कोळ्ळिक्के पोलीस सीएडि कडेयिंदनु अथवा इल्लि ओळगडे होगिरुवंत अधिकारिगळ परवागि अदु स्पष्टवागि गोत्तागुत्तिल्ल एल्लवू कूड वीडियोग्राफि मत सीएडि कचेरी मुझे साकु जन अीएड अधिकारी मत नाकु जन ईपीएस अधिकारी डिजी एसपी मत ईजी मटद अधिकारी हम अलोक कुमार धरणेन्द्र तीव्र विचारण आरोप मेले के बंद आ संबंध स्पष्ट समझाइश स्पष्ट उत्तर पड़ेक निटी तनिखे मुंदे सद्य महिति नविता रमेश निजवागू सुवर्ण न्यूज रहस्य ಕಾರ್ಯಾಚರಣೆಯಲ್ಲಿ ಪಾರಿರಾಜ್ ನೇರವಾಗಿ ಅಲೋಕ್ ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದ ಅದರ ನಂತರ ಅಲೋಕ್ ಕುಮಾರ್ ಅವರು ಕೂಡ ಆತನನ್ನ ಹಿತೈಷಿ ಅಂತ ಹೇಳ್ಕೊಂಡಿದ್ರು ಫೋನ್ ಸಂಪರ್ಕ ಇತ್ತು ಅನ್ನೋದನ್ನ ಒಪ್ಪಿಕೊಂಡಿದ್ರು ಅದೆ ಆತನ ತಂದೆಯ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ನಿನ್ನೆ ಅಮಾನತುಗೊಳಿಸಲಾಗಿದೆ ಸರ್ಕಾರ ಅವರನ್ನ ಅಮಾನತು ಕೂಡ ಗೊಳಿಸಿದೆ ಈಗ ಎಲ್ಲವೂ ಯಾವ ರೀತಿಯಂತ ತನಿಖೆಗೆ ಒಳಪಡಿಸಲಾಗುತ್ತೆ ಅವರಿಗೂ ಕೂಡ ಪ್ರಶ್ನಾವಳಿಗಳನ್ನು ಎಲ್ಲವೂ ರೆಡಿ ಮಾಡಿಕೊಳ್ಳಲಾಗುತ್ತಾ ಅಥವಾ ಇವೆಲ್ಲದರ ಅಂಶದ ಮೇಲೆ ತನಿಖೆ ಒಳಪಡಿಸಲಾಗುತ್ತಾ ಹೇಗೆ ಹಾಗೇನೆ ಎಷ್ಟು ಹೊತ್ತು ಈ ಒಂದು ತನಿಖೆ ನಡೆಸುವಂತ ಅಥವಾ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಲೋಕ್ ಕುಮಾರ್ ಅವರನ್ನ ಖಂಡಿತ ನವಿತಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಲೋಕ್ ಕುಮಾರ್ ಅವರ ಭಾಗಿ ಆಗಿದ್ದಾರೆ ಅನ್ನುವಂತ ಒಂದು ಅನುಮಾನ ವ್ಯಕ್ತವಾಗ್ತಿರುವಂತದ್ದು ಅವರ ಜೊತೆ ಇದ್ದಂತ ಒಂದು ಫೋನ್ ಕಾಲ್ ಆಗಿರಬಹುದು ಮತ್ತೆ ಅವರು ಆಗಾಗ್ಗೆ ಕಚೇರಿಯ ಬಳಿ ಬಂದು ಹೋಗ್ತಾ ಇದ್ದರು ಮತ್ತೆ ಪಿಎಸ್ಐ ಪ್ರಕಾಶ್ ಅವರಿಗೆ ಇವರ ಹೆಸರನ್ನ ಪ್ರಸ್ತಾಪ ಮಾಡಿ ಅವರ ಕ್ರಮವನ್ನ ಕೈಗೊಳ್ಳಬೇಡ ಅನ್ನುವಂತ ವಿಚಾರವನ್ನ ಅಲೋಕ್ ಕುಮಾರ್ ಹೇಳಿದ್ರು ಅನ್ನುವಂತ ವಿಚಾರ ತನಿಖಾಂತದಲ್ಲಿ ಗೊತ್ತಾಗಿರುವಂತದ್ದು ಇಲ್ಲಿ ಅಲೋಕ್ ಕುಮಾರ್ ಅವರ ಮೇಲೆ ಅನುಮಾನ ದಟ್ಟ ಆಗಲಿಕ್ಕೆ ಅನುಮಾನ ಗಟ್ಟಿ ಆಗಲಿಕ್ಕೆ ಕಾರಣ ಅನ್ನುವಂತದ್ದು ಸೋ ಆ ನಿಟ್ಟಿನಲ್ಲಿ ಯಾವೆಲ್ಲ ಏನು ಪ್ರಶ್ನೆಗಳು ಈಗ ಸಿಎಡಿ ಕಚೇರಿ ಸಿಎಡಿ ಅಧಿಕಾರಿಗಳ ಮುಂದೆ ಬರ್ತದೆ ಆ ಎಲ್ಲ ಪ್ರಶ್ನೆಗಳನ್ನು ಕೇಳುವಂತದ್ದು ಒಟ್ಟಾರೆ ಈ ರೀತಿಯಾದಂತ ಒಬ್ಬ ರಾಜ್ಯದಲ್ಲಿ ನಟೋರಿಯಸ್ ದಂಧೆಯಲ್ಲಿ ಭಾಗವಾಗಿರುವಂತ ಒಬ್ಬ ವ್ಯಕ್ತಿ ಒಬ್ಬ ಐಪಿಎಸ್ ಅಧಿಕಾರಿ ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದಂತ ಅಧಿಕಾರಿಯ ಜೊತೆ ನೇರ ಸಂಪರ್ಕ ಅಂದ್ರೆ ನಿಕಟವಾದ ಸಂಪರ್ಕವನ್ನು ಹೊಂದಿರ್ತಾರೆ ಅಂದ್ರೆ ಅದು ಯಾವ ಕಾರಣಕ್ಕೆ ಯಾಕೆಂದ್ರೆ ಹಿತೈಷಿ ಅನ್ನುವಂತದ್ದಾದ್ರೆ ಯಾವ ಕಾರಣಕ್ಕೆ ಅವರು ಪರಿಚಯ ಆದ್ರು ಯಾರಿಂದ ಪರಿಚಯ ಆದ್ರು ಇವೆಲ್ಲ ಯಾಕೆ ಅಂದ್ರೆ ಏನೆಲ್ಲ ಮಾತುಕತೆ ಮಾಡಲಾಗ್ತಾ ಇತ್ತು ಮತ್ತೆ ಪ್ರಕಾಶ್ ಅವರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅಂದ್ರೆ ಯಾವ ರೀತಿ ಅಂತ ಸೂಚನೆ ನೀಡಲಾಗಿತ್ತು ಅನ್ನುವಂತ ಎಲ್ಲ ಇಂಚಿಂಚು ಮಾಹಿತಿಯನ್ನ ಈಗಾಗಲೇ ತನಿಖಾಧಿಕಾರಿಗಳು ಪಡೆಯುವಂತ ಸಾಧ್ಯತೆ ಇರುವಂತದ್ದು ಒಟ್ಟಾರೆ ಇವರಷ್ಟೇ ಅಲ್ಲ ಇನ್ನು ಉಳಿದಂತ ಅಧಿಕಾರಿಗಳ ಮೇಲೆ ಅಂದ್ರೆ ಅವರ ಮೇಲಿನಂತ ಆರೋಪ ಒಂದು ಗಟ್ಟಿಯಾದ ನಂತರ ಎಲ್ಲ 32 ಜನ ಅಧಿಕಾರಿಗಳನ್ನ ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು ನವಿತಾ.